ಎಲ್ಲರಿಗೂ ನಮಸ್ಕಾರ ಸ್ವಸ್ಥಹಿತ ಚಾನೆಲ್ನ ಎಲ್ಲ ಆಯುರ್ವೇದ ಅಭಿಮಾನಿಗಳೇ ಬ್ಯಾಲೆನ್ಸ್ಡ್ ಡಯಟ್ನಲ್ಲಿ ಉಪ್ಪು ಇರಲೇಬೇಕು ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧು ಇಲ್ಲ ಅಂತ ಒಂದು ಮಾತುಂಟು ಹಾಗೆ ಎ ಪಿಂಚ್ ಆಫ್ ಸಾಲ್ಟ್ ಕ್ಯಾನ್ ಮೇಕ್ ಆರ್ ಬ್ರೇಕ್ ಎ ಡಿಶ್ ಅಂತ ಅದರಿಂದಾಗಿ ಸಣ್ಣ ಪ್ರಮಾಣದಲ್ಲಿ ಸಹ ಉಪ್ಪು ಅಷ್ಟು ಪರಿಣಾಮಕಾರಿ ಹಾಗೆ ನಮ್ಮ ಶರೀರಕ್ಕೆ ಸ್ವಲ್ಪ ಪ್ರಮಾಣ ಒಂದು ಎರಡರಿಂದ ಆರು ಗ್ರಾಮ್ನಷ್ಟು ಮ್ಯಾಕ್ಸಿಮಮ್ ಪ್ರಮಾಣದ ಉಪ್ಪು ಒಬ್ಬ ಅಡಲ್ಟ್ ಮನುಷ್ಯನಿಗೆ ಬೇಕಾಗ್ತದೆ ಆಯುರ್ವೇದದಲ್ಲಿ ಲವಣ ಪಂಚಕಂ ಅಂತ ಹೇಳಿದ್ದಾರೆ ಅಂದರೆ ಐದು ಲವಣಗಳ ಬಗ್ಗೆ ಹೇಳಿದ್ದಾರೆ ಐದು ಉಪ್ಪಿನ ಬಗ್ಗೆ ನಮಗೆಲ್ಲ ಕಾಮನ್ ಆಗಿ ಸಿಗುವಂತಹ ಈ ಕಾಮನ್ ಸಾಲ್ಟ್ ಗೊತ್ತಿದೆ ಆದರೆ ಆಯುರ್ವೇದದಲ್ಲಿ ಐದು ಲವಣಗಳಲ್ಲಿ ಮುಖ್ಯವಾದ ಲವಣ ಮೊದಲನೆಯದು ಸೈಂಧವ ಲವಣ ಅಂತ ಸೈಂಧವ ಅಂತ ಯಾಕೆ ಹೆಸರು ಬಂತು ಕೇಳಿದರೆ ಅದು ಸಿಂಧು ನದಿಯ ಪ್ರದೇಶದಲ್ಲಿ ಈ ಗಣಿಯಲ್ಲಿ ಓರ್ನಲ್ಲಿ ಸಿಗುವಂತಹ ಒಂದು ಕಲ್ಲು ಅದು ಸ್ವಲ್ಪ ಪಿಂಕ್ ಆಗಿ ಬಿಳಿಯಾಗಿ ಇರ್ತದೆ ಅದನ್ನು ಮತ್ತೆ ಪುಡಿ ಮಾಡಿ ನಾವು ಅದನ್ನು ಉಪ್ಪಾಗಿ ಯೂಸ್ ಮಾಡ್ತೇವೆ ಲವಣೋತ್ತಮಂ ಅಂತ ಹೇಳಿದ್ದಾರೆ ಈ ಸೈಂಧವ ಲವಣ ಎಲ್ಲ ಲವಣಗಳಲ್ಲಿ ಶ್ರೇಷ್ಠವಾದ ಲವಣ ಅಂತ ಇದು ಕಣ್ಣಿಗೆ ಕಣ್ಣಿನ ಆರೋಗ್ಯಕ್ಕೆ ತುಂಬ ಉತ್ತಮ ಹಾಗೆ ಇದು ತಂಪು ಬೇರೆ ಎಲ್ಲ ಲವಣಗಳು ಉಷ್ಣ ಆದರೆ ಇದು ಸ್ವಲ್ಪ ತಂಪು ಯಾಕೆ ಕೇಳಿದರೆ ಬೇರೆ ಎಲ್ಲ ಲವಣಗಳು ಅದನ್ನು ಈ ಒಂದು ಬಿಸಿಲಿನ ಅಡಿಯಲ್ಲಿ ಮಾಡುವಂಥದ್ದು ಒಣಗಿಸಿ ಮಾಡುವಂಥದ್ದು ಸಮುದ್ರದ ನೀರನ್ನು ಒಣಗಿಸಿ ಅಥವಾ ಹೀಟ್ ಮಾಡಿ ಇಂಟೆನ್ಸಿವ್ ಹೀಟ್ ಮಾಡಿ ಬೇರೆ ಬೇರೆ ವಿಧದ ಲವಣಗಳನ್ನೆಲ್ಲ ತಯಾರು ಮಾಡ್ತಾರೆ ಆದರೆ ಈ ಸೈಂಧವ ಲವಣ ಒಂದು ಯಾವುದೇ ಪ್ರೊಸೆಸ್ ಇಲ್ಲದೆ ರಿಫೈನ್ಮೆಂಟ್ ಇಲ್ಲದೆ ನ್ಯಾಚುರಲ್ ಆಗಿ ಸಿಗುವಂತಹ ಒಂದು ಆ ಹಿಮಾಲಯದ ಬೆಲ್ಟ್ನಲ್ಲಿ ಹಿಮಾಲಯನ್ ಸಾಲ್ಟ್ ಅಂತೂ ಹಿಮಾಲಯನ್ ಪಿಂಕ್ ಸಾಲ್ಟ್ ಅಂತೂ ಹೇಳ್ತಾರೆ ಆದ್ದರಿಂದಾಗಿ ಅದು ಅಷ್ಟು ತಂಪಾಗಿರ್ತದೆ ಅದು ನ್ಯಾಚುರಲ್ ಆಗಲಿಕ್ಕೆ ಹೋಗಿ ಆರೋಗ್ಯಕ್ಕೆ ಅಷ್ಟು ಉತ್ತಮ ಈ ಸೈಂಧವ ಲವಣ ಒಳ್ಳೆಯ ರುಚಿಕಾರಕ ಹಾಗೆ ಅಗ್ನಿಯನ್ನು ಜಾಸ್ತಿ ಮಾಡುವಂಥದ್ದು ಹಾಗೆ ಶರೀರದಲ್ಲಿ ಯಾವುದೇ ಒಂದು ಗ್ರಂಥಿಗಳು ಅಥವಾ ದೋಷಗಳಿದ್ದರೆ ಅದನ್ನು ಜೀರ್ಣ ಮಾಡಿ ಅದನ್ನು ಡಿಸಾಲ್ವ್ ಮಾಡಿ ಹೊರಹಾಕುವಂಥದ್ದು ಮಲಬದ್ಧತೆಯನ್ನು ನಿವಾರಣೆ ಮಾಡುವಂಥದ್ದು ಹಾಗೆ ಅನೇಕ ಅದು ಈವನ್ ಅದು ಇನ್ಫರ್ಟಿಲಿಟಿಯಲ್ಲಿ ಸಹ ಒಳ್ಳೆಯದಾದಂತಹ ಒಂದು ಲವಣ ಬಿ ಪಿಯಲ್ಲಿ ಒಳ್ಳೆ ಉತ್ತಮವಾದ ಲವಣ ಕಿಡ್ನಿ ಡಿಸೀಸ್ನಲ್ಲೂ ತೊಂದರೆ ಇಲ್ಲದ ಲವಣ ಹಾಗೇ ಈ ಚರ್ಮ ಕಾಯಿಲೆಯಲ್ಲೂ ತೊಂದರೆ ಇಲ್ಲದ ಉಪ್ಪು ಇನ್ನು ಎಲ್ಲೆಲ್ಲ ಉಪ್ಪು ತಿನ್ನಬಾರ್ದು ಅಂತ ನಾವು ಹೇಳ್ತೇವೆ ಈಗ ಚರ್ಮ ಕಾಯಿಲೆಗಳು ಅಥವಾ ಮೀಸಲ್ಸ್ ಬರ್ತದೆ ಹರ್ಪೀಸ್ ಬರ್ತದೆ ಅಗ್ನಿಸರ್ಪ ಬರ್ತದೆ ಇಂತಹ ಅಥವಾ ಚಿಕನ್ ಪಾಕ್ಸ್ ಬರ್ತದೆ ಇಲ್ಲೆಲ್ಲ ಉಪ್ಪು ತಿನ್ನಬಾರ್ದು ಉಪ್ಪು ಕಡಿಮೆ ಮಾಡಿ ಹೇಳ್ತೇವೆ ನಾನು ಅಲ್ಲೆಲ್ಲ ಈ ಸೈಂಧವ ಲವಣವನ್ನು ಸೇವಿಸಬಹುದು ಅದರಿಂದಾಗಿ ಐದು ಲವಣಗಳಲ್ಲಿ ಉತ್ತಮವಾದ ಲವಣವನ್ನೇ ನಾವು ಸೇವಿಸಬೇಕು ಅಂತ ಆಚಾರ್ಯ ಚಾಲಕರು ಸೈಂಧವ ಲವಣವನ್ನು ಬ್ಯಾಲೆನ್ಸ್ಡ್ ಡಯಟ್ನ ಒಂದು ಇಂಗ್ರೀಡಿಯೆಂಟ್ ಅಂತ ಹಾಕಿದರು ಇನ್ನು ಎರಡನೆಯ ಲವಣ ಅದು ಸಮುದ್ರ ಲವಣ ಅಂತ ಕಾಮನ್ ಸಾಲ್ಟ್ ಅದು ಈ ಸಮುದ್ರದ ನೀರನ್ನು ಒಣಗಿಸಿ ಮಾಡುವಂತಹ ಒಂದು ಸಾಲ್ಟ್ ಅದು ಸಹ ಆರೋಗ್ಯಕ್ಕೆ ಉತ್ತಮವೇ ಆದರೆ ಸೈಂಧವ ಲವಣಕ್ಕಿಂತ ಸ್ವಲ್ಪ ಕಡಿಮೆ ಗುಣ ಉಳ್ಳದ್ದು ಅಂತ ಆಮೇಲೆ ಮೂರನೆಯ ಲವಣ ಅದು ರೋಮಕ ಲವಣ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ ಅಥವಾ ಗಡಲವಣ ಅಂತ ಹೇಳ್ತಾರೆ ಸಾಂಬಾರ್ ಸಾಲ್ಟ್ ಅಂತಲೂ ಹೇಳ್ತಾರೆ ರಾಜಸ್ಥಾನದ ಒಂದು ಸಾಂಬಾರ್ ಲೇಕ್ ಅಂತಿದೆ ಸಾಂಬಾರ್ ಸಾಲ್ಟ್ ಲೇಕ್ ಅಂತ ಒಂದು ದೊಡ್ಡ ಲೇಕ್ ಇದೆ ಸುಮಾರು ಕಿಲೋಮೀಟರ್ ಬರಿ ದೊಡ್ಡದಂತಹ ಲೇಕ್ ಅದು ಆ ನೀರನ್ನು ಏನು ಒಣಗಿಸಿ ಒಂದು ತಯಾರಿಸಿದಂತಹ ಅದಕ್ಕೆ ಶಾಕಾಂಬರಿ ಅಂತ ಅದು ಶಾಖಾಂಬರಿ ಲೇಕ್ ಅಂತಲೂ ಹೆಸರಿದೆ ಆ ಉಪ್ಪು ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ ಆ ಉಪ್ಪು ಸಹ ಶ್ರೇಷ್ಠವಾದ ಉಪ್ಪೆ ಸೈಂದವ ಲವಣಕ್ಕಿಂತ ಸ್ವಲ್ಪ ಕಡಿಮೆ ಗುಣ ಒಳ್ಳೆಯದು ಇನ್ನು ನಾಲ್ಕನೆಯ ಉಪ್ಪು ಅದು ಸುವರ್ಚಲ ಲವಣ ಅಂತ ಹೇಳ್ತೇವೆ ಅನಂತರ ಬ್ಲ್ಯಾಕ್ ಇದ್ದ ಹಾಗೆ ಅದು ಈ ಸೈಂಧವ ಲವಣ ಮತ್ತೆ ಈ ನೆಲ್ಲಿಕಾಯಿ ಮತ್ತು ಶಾಂತಿಕಾಯಿ ಹಳ್ಳೆಕಾಯಿ ಇದನ್ನೆಲ್ಲ ಹಾಕಿ ಇಂಟೆನ್ಸ್ ಹೀಟ್ ಮಾಡಿ ತಯಾರಿಸುವಂಥ ಒಂದು ಉಪ್ಪು ಅದು ಸಹ ಮಾರ್ಕೆಟ್ನಲ್ಲಿ ಸಿಗ್ತದೆ ಅದರ ಗುಣವು ಹಾಗೆ ಆದಷ್ಟು ಸೈಂಧವದ ಹಾಗೆ ಸ್ವಲ್ಪ ಗುಣ ವ್ಯತ್ಯಾಸ ಇರ್ತದೆ ಇನ್ನು ಕೊನೆಯದ್ದು ಐದನೆಯ ಲವಣ ಬಿಡ ಲವಣ ಅಂತ ಅದಕ್ಕೂ ಸಹ ಈ ಟೈಪ್ ಆಫ್ ಬ್ಲ್ಯಾಕ್ ಸಾಲ್ಟ್ ಅಂತ ಹೇಳ್ತಾರೆ ಆದರೆ ಇದು ಮೂರನೆಯ ರೋಮಕ ಲವಣ ಉಂಟಲ್ಲ ಯಾವುದು ನಮ್ಮ ಶಾಕಾಂಬರಿ ಅಥವಾ ಸಾಂಬಾರ್ ಸಾಲ್ಟ್ ಏನಿದೆ ಅದು ಮತ್ತೆ ನೆಲ್ಲಿಕಾಯಿ ಹಾಕಿ ಅಥವಾ ಇನ್ನು ಕೆಲವೊಂದು ಗಿಡಗಳಿದ್ದಾವೆ ಕರೀರ ಪೀಲು ಅಂತ ಆಯುರ್ವೇದದಲ್ಲಿ ಗಿಡಗಳಿದ್ದಾವೆ ಅವುಗಳನ್ನು ಮಿಕ್ಸ್ ಮಾಡಿ ಅದಕ್ಕೆ ಹೀಟ್ ಕೊಟ್ಟು ತಯಾರಿಸುವಂತಹ ಒಂದು ಲವಣ ಅದು ಬಿಡಲವಣ ಅಂತ ಐದನೇ ಲವಣ ಹೀಗೆ ಐದು ಲವಣಗಳಲ್ಲಿ ಅದನ್ನು ಉಪಯೋಗಿಸಿ ಶ್ರೇಷ್ಠವಾದದ್ದು ಚೈಂದವ ಆಮೇಲೆ ಮತ್ತೆ ನಾವು ಉಪಯೋಗ ಜಾಸ್ತಿ ಉಪಯೋಗಿಸುವ ಸಮುದ್ರ ಸಮುದ್ರ ಲವಣ ಸೀ ಸಾಲ್ಟ್ ಆದರೆ ಈಗ ಸಿಗುವಂತಹ ಟೇಬಲ್ ಸಾಲ್ಟ್ ಏನಿದೆ ಅಲ್ಲ ಅದು ಪ್ರೊಸೆಸ್ಡ್ ಸಾಲ್ಟ್ ಅದಕ್ಕೆ ಅಯೋಡೀನ್ ಹಾಕ್ತಾರೆ ಅದಕ್ಕೆ ಈ ಆ್ಯಂಟಿ ಕೇಕಿಂಗ್ ಏಜೆಂಟ್ ಹಾಕ್ತಾರೆ ಕ್ಯಾಲ್ಸಿಯಂ ಸಿಲಿಕೇಟ್ ತರಹದ್ದು ಅದೆಲ್ಲ ಏನು ಮಾಡ್ತದೆ ಅದು ಹುಡಿ ಹುಡಿಯಾಗಿ ಇರ್ತದೆ ಅದು ಏನು ಗಟ್ಟಿ ಆಗುವುದಿಲ್ಲ ಆದರೆ ಅದನ್ನೆಲ್ಲ ಹಾಕಿದಂತಹ ಒಂದು ಸಾಲ್ಟ್ ಉಂಟಲ್ಲ ಅದು ಆರೋಗ್ಯಕ್ಕೆ ಅಷ್ಟು ಉತ್ತಮವಲ್ಲ ನಮ್ಮ ಕಾಮನ್ ಸಾಲ್ಟ್ನಲ್ಲಿ ಏನು ನಮ್ಮ ಸಮುದ್ರದ ಲವಣ ಸೀ ಸಾಲ್ಟಲ್ಲಿ ಅಯೋಡಿನ ಅಂಶ ಇರ್ತದೆ ಆದರೆ ಆಯುರ್ವೇದದಲ್ಲಿ ಇನ್ನೂ ಚೆಂದ ಹೇಳ್ತಾರೆ ಈ ಬೇರೆ ಬೇರೆ ಪ್ರದೇಶದಲ್ಲಿ ಸೆಲೆಕ್ಟ್ ಏನು ಸಂಗ್ರಹ ಮಾಡಿದ ಸಾಲ್ಟ್ ಇದೆಯಲ್ಲ ಪಶ್ಚಿಮ ಸಮುದ್ರ ಅಥವಾ ದಕ್ಷಿಣ ಸಮುದ್ರದಿಂದ ಸಂಗ್ರಹ ಮಾಡಿದ ಏನು ಸೀ ಸಾಲ್ಟ್ ಇದೆ ಅಥವಾ ಪೂರ್ವ ಸಮುದ್ರದಿಂದ ಏನು ಸಂಗ್ರಹ ಮಾಡಿದ ಸಿ ಸಾಲ್ಟ್ ಇದೆ ಅದರಲ್ಲೂ ಗುಣ ವ್ಯತ್ಯಾಸ ಉಂಟು ಅಂತ ಆದ್ದರಿಂದಲೇ ಅನೇಕ ಜಾತಿ ಉಂಟು ತಪ್ಪ ಲೇಟೆಸ್ಟ್ ಟೆಕ್ಸ್ಟ್ ಬುಕ್ನಲ್ಲಿ ನೋಡಿದರೆ ಉಂಟಲ್ಲ ಅಂತೂ ಸಹ ಉಂಟು ಎಂಟು ಜಾತಿಯ ಲವಣಗಳು ಉಂಟು ಇನ್ನೂ ಅನೇಕ ವಿಧದ ಲವಣಗಳನ್ನು ಸಹ ಟೆಕ್ಸ್ಟ್ ಬುಕ್ನಲ್ಲಿ ಹೇಳ್ತಾರೆ ನಾವು ರೀಸೆಂಟಾಗಿ ಇಂಟರ್ನೆಟ್ ನೋಡಿದರೆ ಎಂಬತ್ತು ಜಾತಿಯ ಬಿ ಡಿಫರೆಂಟ್ ಸಾಲ್ಟ್ಸ್ಗಳೂ ಇದ್ದಾವೆ ಅಂತ ನಮಗೆ ಸಿಗ್ತದೆ ಈ ನಿಟ್ಟಿನಲ್ಲಿ ಸಾಲ್ಟ್ ಇಲ್ಲದೆ ಅಥವಾ ಉಪ್ಪು ಇಲ್ಲದೆ ನಮಗೆ ಆರೋಗ್ಯ ಇರಲಿಕ್ಕೆ ಸಾಧ್ಯ ಇಲ್ಲ ಆದರೆ ಜಾಸ್ತಿ ತಿನ್ನಬಾರ್ದು ಎಷ್ಟು ಬೇಕೋ ಅಷ್ಟೇ ತಿನ್ನಬೇಕು ಸಣ್ಣ ಪ್ರಮಾಣದಲ್ಲಿ ಸಾಲ್ಟ್ ತಿನ್ನಬೇಕು ಆಮೇಲೆ ಪ್ರತಿನಿತ್ಯ ಊಟದಕ್ಕಿಂತ ಮೊದಲು ಹಸಿವೆ ಜಾಸ್ತಿ ಆಗಲಿಕ್ಕೆ ರುಚಿ ಜಾಸ್ತಿ ಆಗಲಿಕ್ಕೆ ನಾಲಿಗೆಯನ್ನು ಶುದ್ಧಿ ಮಾಡಿಕೊಳ್ಳಲಿಕ್ಕೆ ಗಂಟಲು ಕಿರಿಕಿರಿ ಯಾವತ್ತೂ ಹೇಳ್ತಾರೆ ಅದು ಆ ಗಂಟಲು ಶುದ್ಧಿಗೋಸ್ಕರ ಜೀವ ಕಂಠ ವಿಶೋಧನಾರ್ಥ ನಾವು ಸ್ವಲ್ಪ ಸೈಂದೋಪ್ಪು ಮತ್ತು ಶುಂಠಿ ಆ ಪೀಸನ್ನು ಕಚಕಚ ಬಾಯಲ್ಲಿ ತಿಂದು ಮತ್ತೆ ಊಟ ಮಾಡಿದರೆ ಖಂಡಿತ ನಮಗೆ ಚೆನ್ನಾಗಿ ಆರೋಗ್ಯ ಇರ್ತದೆ ಇದಕ್ಕೆ ಲವಣಾರ್ಧ್ರಕ ಭಕ್ಷಣಂ ಭೋಜನಾಗ್ರೆ ಸದಾಪಥ್ಯಂ ಲವಣಾರ್ಧ್ರಕ ಭಕ್ಷಣಂ ಅಂತ ಹೇಳಿದ್ದಾರೆ ಸೈಂಧವ ಲವಣ ಮತ್ತು ಆರ್ಧ್ರಕ ಅಂದರೆ ಹಸಿ ಶುಂಠಿಯನ್ನು ಸಣ್ಣದಾಗಿ ತಿನ್ನಬೇಕು ಅಂತ ಆಯುರ್ವೇದ ಹೇಳ್ತದೆ